ವೇದಗಳು ಅಂತ ಹೇಳಿದ ಕೂಡಲೇ ಹಲವಾರು ಕಡೆಯಲ್ಲಿ ಅದರದೇ ಆಗಿರುವಂತಹ ಒಂದು ಮಹತ್ವತೆಗಳನ್ನು ಗಮನಿಸ್ತಾ ಹೋಗ್ತವೆ. ಅದೇ ಕಡೆಯಲ್ಲಿ ಕೆಲವಾರು ವ್ಯಕ್ತಿಗಳು ಟೀಕೆ ಮಾಡುವುದನ್ನು ಗಮನಿಸ್ತಾ ಹೋಗ್ತವೆ. ವೇದದಲ್ಲಿ ಏನಿದೆ, ಅದೆಲ್ಲವೂ ನಶ್ವರ, ಅದೆಲ್ಲವೂ ಸುಳ್ಳು ಅಂತ ಹೇಳುವಂಥ ಮಾತುಗಳಿದೆ. ಹಾಗಾಗಿ ವೇದಗಳಂದ್ರೆ ಏನು, ಅದಕ್ಕಿರುವಂಥ ಮಹತ್ವತೆ ಏನು, ಅದರಲ್ಲಿರುವಂಥ ಒಳ ಅರ್ಥಗಳು ಏನು ಅಂತ ಹೇಳಿದ್ರ ಬಗ್ಗೆ ಇವತ್ತಿನ ಧರ್ಮ ನಂಬಿಕೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಗಮನಿಸಬೇಕು. ಯಾಕಂತ ಹೇಳಿದರೆ ಯಾವುದೇ ಒಂದು ವೇದದಲ್ಲಿಯೂ ಯಾವುದೇ ಕಾರಣಕ್ಕೂ ಸುಳ್ಳು ಅಥವಾ ತಪ್ಪು ಹೇಳಿಕೆಗಳಿಲ್ಲ ಅಂತ ಹೇಳುವಂಥದ್ದು ಸನಾತನ ಧರ್ಮದಲ್ಲಿ ಆರಾಧನೆ ಮಾಡಿಕೊಂಡು ಭಕ್ತಿನೇ ಪೂಜಿಸುವಂತಹ ಎಲ್ಲರಿಗೂ ತಿಳಿದಿರುವಂಥದ್ದು. ಹಾಗಾಗಿ ತಿಳಿಯದ ವ್ಯಕ್ತಿಗಳಿಗೆ ಅಥವಾ ತಿಳಿದೂ ತಿಳಿಯದ ರೀತಿಯಾಗಿ ಉತ್ತರಿಸುವವರಿಗೆ ಖಂಡಿತವಾಗಿ ಇವತ್ತಿನ ವೇದಿಕೆಯಲ್ಲಿ ಉತ್ತರ ನೀಡಲಿಕ್ಕಿದ್ದೇವೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ತಿಳಿಸಲಿಕ್ಕಿರುವವರು ವೇದಮೂರ್ತಿ ಶ್ರೀ ವೆಂಕಟರಮಣ ಭಟ್ ಪೈಕಾರ್, ಜ್ಯೋತಿಷ್ಯ ವಿದ್ವಾಂಸರು, ಪೂರೋಹಿತರು ಹಾಗೂ ಧಾರ್ಮಿಕ ಪ್ರವಚನಕಾರರು. ಬಹಳ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಖುಷಿಯಾಗುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಆ ವೇದಗಳನ್ನು ನಾವು ಗಮನಿಸ್ತಾ ಹೋದಾಗೆ ಪ್ರತಿಯೊಂದು ವೇದದಲ್ಲಿಯೂ ಕೂಡ ಒಂದೊಂದು ರೀತಿಯಾಗಿ ಜೀವನಕ್ಕೆ ಬೇಕಾಗಿರುವಂತಹ ಸಾರಾಂಶವನ್ನು ತಿಳಿಸ್ತಾ ಹೋಗ್ತದೆ. ಹಾಗಾದ್ರೆ ಯಾವ ರೀತಿಯ ಸಾರಾಂಶಗಳು ಮೊದಲಾಗಿ ಗಮನಿಸ್ತಾ ಹೋಗುವ ವೇದಗಳು ಅಂದ್ರೇನು ಅಂತ ಹೇಳಿ. ಎಸ್, ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೇದಗಳು ಏನು ಅಂತ ಪ್ರಶ್ನೆ ಕೇಳಿದರೆ, ವೇದೋಖಿಲಂ ಧರ್ಮ ಮೂಲಂ ಅಂತಲೇ ಒಂದು ಮಾತಿದೆ. ಅಂದರೆ ಧರ್ಮದ ಮೂಲವೇ ವೇದ ಅಂತ. ನೀವು ನಿಮ್ಮ ಪೀಠಿಕೆಯಲ್ಲಿ ಸನಾತನ ಧರ್ಮ ನಿಂತಿರುವುದೇ ವೇದಗಳ ಮೇಲೆ ಅಂತ ತಿಳಿಸಿದಿರಿ. ಅದನ್ನೇ ಶಾಸ್ತ್ರವು ಅದನ್ನೇ ಉದ್ಘೋಷ ಮಾಡ್ತಾ ಇದೆ. ಧರ್ಮ ನಂಬಿಕೆಗಳಲ್ಲಿ ನಾವು ಕಾರ್ಯಕ್ರಮದಲ್ಲಿ ಇದ್ದೇವೆ. ಬದುಕಿನಲ್ಲಿ ನಮಗಿರುವಂಥದ್ದು ನಂಬಿಕೆಗಳು ಅಂತ. ಹಾಗೆ ವೇದವೂ ಕೂಡ ನಂಬಿಕೆಯ ಆಧಾರದಲ್ಲಿಯೇ ನಮ್ಮನ್ನು ಮತ್ತಷ್ಟು ಜೀವನವನ್ನು ಭದ್ರವಾಗಿಸಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ವೇದಿಕೆ ಅಥವಾ ಒಂದು ವ್ಯವಸ್ಥೆ ಅಂತ ಹೇಳಬಹುದು. ಅಂತಹ ವೇದವನ್ನು ವಿದುಜ್ಞಾನೆ ಅಂತ ಹೇಳುವಂತಹ ಧಾತುವಿನಿಂದ ಅದು ಉತ್ಪತ್ತಿಯಾದದು. ಪ್ರಮಾಣ ಮತ್ತು ಅನುಮಾನ ಇದೇ ಮೊದಲಾದಂತಹ ಪ್ರತ್ಯಕ್ಷ ಮತ್ತು ಅನುಮಾನ ಮೊದಲಾದಂತಹ ಪ್ರಮಾಣಗಳಿಗೆ ಎಟಕದೇ ಇರುವಂತಹ ಅನೇಕ ಸತ್ಯಗಳು ಈ ಪ್ರಪಂಚದಲ್ಲಿ ಇವೆ. ಆ ಸಂದರ್ಭದಲ್ಲಿ ಆ ಅನೇಕ ಸತ್ಯಗಳನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಿಕ್ಕೆ ಅಥವಾ ಅದನ್ನು ಕಂಡುಕೊಂಡಂತಹ ಋಷಿಮುನಿಗಳು ಅನೇಕರಿದ್ದಾರೆ. ಅಂತಹ ಋಷಿಮುನಿಗಳು ಕೊಟ್ಟದ್ದೇ ತಸ್ಮಾತ್ ವೇದತ ಅಂತ. ವೇದಕ್ಕೆ ಅದನ್ನು ಆ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದ ಮೀರಿದ್ದನ್ನು ತಿಳಿಲಿಕ್ಕೆ ಸಾಧ್ಯವಾದುದನ್ನೇ ವೇದ ಅಂತ ಹೇಳಿದರು. ವೇದ ಅಂದರೆ ತಿಳಿಯುವುದು ಅಂತ ಅರ್ಥ. ವಿದ ಜ್ಞಾನೆ, ಜ್ಞಾನ ಪ್ರಕಾರ ಜ್ಞಾನದ ಮೂಲ ತತ್ವ ಅದು ಅಂತ. ಅಂತಹ ವೇದವು ಮೂರಾಗಿ ವಿಂಗಡಿಸಲ್ಪಟ್ಟಿದೆ. ಹೇಗೆ ಕೇಳಿದರೆ, ಒಂದೇ ಇದ್ದದ್ದು ಮೂರಾಯಿತು ಅಂತ ಹೇಳಬಹುದು. ಈ ಪ್ರಪಂಚವು ಶಬ್ದಮಯವಾಗಿದೆ, ನಾದಬ್ರಹ್ಮ ಸ್ವರೂಪದಲ್ಲಿ ಇದ್ದಾನೆ, ಅದು ಓಂಕಾರ ಅಂತ. ಅಂತಹ ಓಂಕಾರವು ಭೂಹು ಭುವಃ ಸ್ವಃ ಅಂತ ಮೂರು ವ್ಯಾಹೃತಿಯಾಗಿ ವಿಂಗಡಣೆ ಆಗ್ತಾ ಹೋಗ್ತದೆ. ಅಂತಹ ಮೂರು ವ್ಯಾಹೃತಿ ಅದುವೇ ಮೂರು ಪಾದಗಳಾಗಿ ಗಾಯತ್ರಿ ಛಂದಸ್ಸಾಗಿ ವೇದಗಳ ಮಾತಾ ಅಂತ ಅನಿಸಿಕೊಂಡಂತಹ ಗಾಯತ್ರಿ ಆಗ್ತದೆ. ಅದೇ ಮೂರು ಮುಂದಕ್ಕೆ ಬೆಳೆಯುತ್ತಾ ಮೂರು ವೇದಗಳಾಗುತ್ತೆ. ವೇದವನ್ನು ತ್ರಯಿ ಅಂತಲೂ ಹೇಳ್ತೇವೆ ನಾವು. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ತ್ರಯಿ. ನಾಲ್ಕನೆಯ ವೇದವನ್ನು ಅಥರ್ವವೇದ ಅಂತ ಮತ್ತೆ ನಾವು ತಿಳಿಸುವಂಥದ್ದು ಅಥವಾ ಸೇರಿಸುವಂತಹದ್ದು. ಯಾಕೆ ಕೇಳಿದರೆ, ಒಂದು ವಾಕ್ಯವನ್ನು ಅಥವಾ ಒಂದು ಸತ್ಯವನ್ನು ನಾವು ಹೇಳಲಿಕ್ಕಾಗುವಂಥದ್ದು ಒಂದು ಪದ್ಯದ ಮೂಲಕವಾಗಿ ಛಂದೋಬದ್ಧವಾಗಿ ಹೇಳಬಹುದು. ಪದ್ಯ ಮೂಲಕವಾಗಿ ಒಂದು 10,457 ಮಂತ್ರಗಳಿಂದ ಋಗ್ವೇದವು ಕೊಂಡಾಡ್ತಾ ಇದೆ, ಅದು ಛಂದೋ ಮೂಲಕವಾಗಿ ಇದೆ. ಇನ್ನು ಗದ್ಯದ ಮೂಲಕವಾಗಿ ಹೇಳಬಹುದು, ಸರಾಗವಾಗಿ ಹೇಳ್ತಾ ಹೋಗ್ಬೋದು. ಗದ್ಯ ಪದ್ಯ ಗದ್ಯ ಅದು ಯಜುಶಾಖೆಯಲ್ಲಿ ಅಥವಾ ಯಜುರ್ವೇದದಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ಇನ್ನು ಗದ್ಯ ಪದ್ಯ ಅದನ್ನು ಮತ್ತೆ ಇನ್ನೊಂದು ಸಂಗೀತ ಮಾಡ್ಬೋದು, ಅಂದರೆ ಹಾಡಿ ಹೇಳಬಹುದು. ಅದೇ ವಿಚಾರವನ್ನು ಹಾಡಿನ ಮೂಲಕವಾಗಿ, ಸಂಗೀತದ ಮೂಲಕವಾಗಿ ಸಾಮವೇದವು ಹಾಡುತ್ತದೆ. ಅದಲ್ಲದೆ ಇನ್ನಷ್ಟು ಹೇಳಲಿಕ್ಕಿದ್ದದನ್ನು ಅಥರ್ವವೇದವು ತಿಳಿಸಿಕೊಡ್ತದೆ ಅಂತ. ಅಂತಹ ಮೂರು ಅಂದರೆ ಅನಂತೋವೈ ವೇದಾಹ ಅಂತಲೇ ಮಾತಿದೆ. ವೇದವು ಅನಂತವಾಗಿರುವಂಥದ್ದು ಅಂತ. ಅಂತಹ ಅನಂತವಾದ ವೇದಗಳನ್ನು ವಿಭಾಗ ಮಾಡಿದ್ರಿಂದಾಗಿಯೇ ವ್ಯಾಸ ಅಂತ ಹೆಸರು ಬಂತು ವೇದವ್ಯಾಸರಿಗೆ. ವ್ಯಾಸ ಅಂದರೆ ವಿಭಾಗ ಮಾಡಿದ್ದು ಅಂತ. ಅನಂತವಾದಂತಹ ವೇದರಾಶಿಯನ್ನು ಅಥವಾ ಅಂದರೆ ಜ್ಞಾನದ ರಾಶಿಯನ್ನು ವಿಭಾಗ ಮಾಡಿ ಮೂರು ತ್ರಯಿ ಅಂತ ಮತ್ತು ನಾಲ್ಕನೆಯ ಅಥರ್ವವೇದ ಅಂತ ಹೇಳಿಕೊಂಡು ನಾಲ್ಕು ವಿಭಾಗ ಮಾಡಿದಂದಾಗಿ ಅವರಿಗೆ ವೇದವ್ಯಾಸ ಅಂತಲೇ ಹೆಸರಾಗ್ತದೆ.
ಹಾಗಾದ್ರೆ ಈ ಒಂದು ವೇದ ಅಂತ ಹೇಳೋದು ಖಂಡಿತವಾಗಿ, ಯಾಕಂದ್ರೆ ಒಂದು ಕುತೂಹಲ ಇರ್ತಾ ಹೋಗ್ತದೆ, ವೇದವನ್ನು ಯಾರು ನಿರ್ಮಾಣ ಮಾಡಿದ್ದು, ಇದಕ್ಕೆ ಕರ್ತೃ ಯಾರು ಅಂತೇಳಿ, ಯಾಕಂದ್ರೆ 3+1 ಈ ವೇದದ ನಿರ್ಮಾಣ ಕರ್ತೃ ಯಾರು? ಅದೇ ಈಗಷ್ಟೇ ಹೇಳಿದ ಹಾಗೆ ವ್ಯಾಸರು ಅಂತ ಕರ್ತೃವಲ್ಲ, ಅವರು ಅದನ್ನು ವ್ಯಾಸ ಮಾಡಿದ್ದು ಅಂದ್ರೆ ಅದನ್ನ ವಿಭಾಗ ಮಾಡಿದ್ದು. ವೇದವು ಅಪೌರುಷೇಯ ಅಂತಲೇ ನಮಗೆ ನಾವೆಲ್ಲ ಇಲ್ಲಿ ತನಕ ಒಪ್ಪಿಕೊಂಡು ಬಂದಂತಹ ಸತ್ಯ. ಯಾರೋ ಒಬ್ರು ಕೂತ್ಕೊಂಡು ಕಾವ್ಯ ಅಥವಾ ಏನು ಕಾದಂಬರಿ ಬರೆದ ಹಾಗೆ ಕೂತ್ಕೊಂಡು ಬರೆದದ್ದಲ್ಲ ಇದು, ಅಲ್ಲ ಋಷಿಮುನಿಗಳ ಅವರ ತಪಸ್ಸಿಗೆ ಒಲಿದಂತಹ ಅವರು ಕಂಡಂತಹ ಸತ್ಯ. ಅದೆಲ್ಲ ಸುಳ್ಳು ಅಂತ ಹೇಳುವ ವಾದವೂ ಇದೆ. ಹೇಗೆ ಕೇಳಿದ್ರೆ ಯಾರು ಬರೆಯದ ಹಾಗೆಲ್ಲ ರಾಶಿ ಆಗುವುದು ಹೇಗೆ, ಒಂದು ಜ್ಞಾನ ರಾಶಿ ಆಗುವುದು ಹೇಗೆ ಅಂತ. ನಮ್ಮ ಜೀವನದಲ್ಲಿ ಅಂಥದ್ದೆಷ್ಟೋ ವಿಚಾರಗಳು ಬಂದುಬಿಡ್ತದೆ. ಹೇಗೆ ಕೇಳಿದರೆ ಸುಮ್ಮನೆ ಕೂತಿರುವಾಗ ಪಟ್ಟನೆ ಏನೋ ಒಂದು ಹೊಳೆದು ಬಿಡ್ತದೆ, ಮತ್ತೆ ಓಹ್ ನನಗೆ ಹೀಗೆ ಹೊಳೆಯಿತು ಅಂತ ನಾವು ಹೇಳ್ತೇವೆ. ಹಾಗೆ ಹೊಳೆದದ್ದನ್ನು ಗುರುತ್ವಾಕರ್ಷಣೆ ಅಂತ ಹೇಳ್ಕೊಂಡು, ಸೇಬು ಬಿದ್ದು ಹೊಳೆದದ್ದನ್ನು ಗುರುತ್ವಾಕರ್ಷಣೆ ಅಂತ ನಾವು ವಿಜ್ಞಾನ ಇವತ್ತು ಒಪ್ಪುತ್ತಾ ಇದೆ. ಅದೇ ರೀತಿಯಾಗಿ ಅದೆಷ್ಟೋ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಋಷಿಮುನಿಗಳಿಗೆ ಕಂಡಂತಹ ಸತ್ಯ ಪುರುಷ ನಿರ್ಮಿತವಲ್ಲದ ಅಪೌರುಷೇಯ ಅಂತಲೇ ವೇದಕ್ಕೆ ಇನ್ನೊಂದು ಹೆಸರು ಅಪೌರುಷೇಯ ಅಂತ. ಪುರುಷ ನಿರ್ಮಿತ ಯಾವುದೇ ವ್ಯಕ್ತಿ ನಿರ್ಮಾಣ ವ್ಯಕ್ತಿ ನಿರ್ಮಾಣವಾದದ್ದಲ್ಲ. ಇಲ್ಲಿ ಇರುವಂತಹ ವಿಚಾರಗಳನ್ನೇ ಅಂದರೆ ಬ್ರಹ್ಮಾಂಡದಲ್ಲಿ ನಾದವೂ ಇತ್ತು, ಒಂದು ಸುಶ್ರಾವ್ಯವಾದಂತಹ ನಾದ ಇತ್ತು. ನೀವು ಆಧ್ಯಾತ್ಮಿಕವಾಗಿ ಸ್ವಲ್ಪ ಅಂದರೆ ನೀವು ಅಂತಲ್ಲ ಒಟ್ಟು ಎಲ್ಲ ನಾವು ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬ ಸಾಧಕ ಇದ್ದಾನೆ ಅಂತ ಹೇಳಿದ್ರೆ ಆ ಸಾಧಕನ ಅವನು ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಪ್ರತಿಯೊಬ್ಬನ ನಾಭಿಮಂಡಲದಲ್ಲಿ ಒಂದು ಧ್ವನಿ ಪ್ರತಿ ಕ್ಷಣದಲ್ಲಿ ಹುಟ್ಟಿಕೊಳ್ತಾ ಇರ್ತದೆ. ಅದು ಯಾವುದು ಧ್ವನಿ ಅಂತ ಕೇಳಿದರೆ ನಮಗದು ಗೊತ್ತಾಗುವುದಿಲ್ಲ, ಅಂದರೆ ತಿಳಿಲಿಕ್ಕೆ ಆಗುವುದಿಲ್ಲ. ಸಾಧಕನಿಗೆ ತಿಳಲಿಕ್ಕೆ ಸಾಧ್ಯ ಆಗ್ತದೆ, ಅದು ಓಂಕಾರ ಅಂತ. ನಿರಂತರವಾಗಿ ಆ ಓಂಕಾರದ ಧ್ವನಿಯು ಪ್ರತಿಧ್ವನಿಸ್ತಾ ಇರ್ತದೆ. ಉದಾಹರಣೆಗೆ ನಾವು ಮನೆಯಲ್ಲಾಗಲಿ ದೇವಾಲಯದಲ್ಲಿ ಒಂದು ಘಂಟಾನಾದಗಳನ್ನೆಲ್ಲ ಮಾಡುತ್ತೇವೆ. ಆ ಘಂಟಾನಾದಗಳ ಆ ಲಯ ಅಥವಾ ಶ್ರುತಿ ಇರುವುದು ತದನಂತರದಲ್ಲಿ ನಾದ ಬರ್ತಾ ಇರ್ತದೆ. ಹಾಗೆ ಜೀವನದಲ್ಲಿಯೂ ಕೂಡ ಒಂದು ಶ್ರುತಿ ಇರ್ತದೆ. ವೇದಕ್ಕೆ ಇನ್ನೊಂದು ಹೆಸರೇ ಶ್ರುತಿ ಅಂತ. ನಮ್ಮ ಜೀವನವನ್ನು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಅನುಸರಿಸಬೇಕು ಹೇಳುವಂತಹ ಒಂದು ತಾತ್ವಿಕ ಚಿಂತನೆ ಅಲ್ಲಿ ಕೊಟ್ಟಿದ್ದಾರೆ ವೇದವ್ಯಾಸರು. ಅಂತಹ ವೇದಗಳು ಪುರುಷ ನಿರ್ಮಿತವಲ್ಲದ್ದನ್ನು ಅವರು ಜ್ಞಾನದ ರಾಶಿ ಆಗಲೇ ಹೇಳಿದ ಹಾಗೆ ಜ್ಞಾನದ ರಾಶಿಯನ್ನು ವಿಭಾಗ ಮಾಡಿ ಇವತ್ತಿನ ಜನರಿಗೆ ಉಪಯೋಗವಾಗುವ ಹಾಗೆ ಒಂದಷ್ಟು ನಮಗೆ ಕೊಟ್ಟಿದ್ದಾರೆ. ಅಂದರೆ ಒಂದಷ್ಟು ಬರೆದಿದ್ದು ಅಲ್ಲಲ್ಲ, ವಿಭಾಗ ಮಾಡಿದ್ದನ್ನು ಹೇಳಿದ್ದಷ್ಟೇ ಹೇಳಿದ್ದು. ಆ ಶ್ರುತಿ ಅಂತ ಹೇಳುವ ಶಬ್ದಕ್ಕೆ ಅದೇ ಅರ್ಥ. ಹೇಗೆ ಕೇಳಿದರೆ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಬರೆದದ್ದಲ್ಲ ಅವರು, ಅದನ್ನು ತನ್ನ ಶಿಷ್ಯರಿಗೆ ಹೇಳಿದ್ದು ಅಂತ, ತನ್ನ ಶಿಷ್ಯರಿಗೆ ಹೇಳಿದ್ದು ಶಿಷ್ಯರು ಅವರ ಶಿಷ್ಯರಿಗೆ. ಶ್ರುತಿಯಿಂದ ಅಂದರೆ ಶ್ರವಣದಿಂದ ಕಿವಿಯಿಂದ ಕಿವಿಗೆ ಅದು ಹಾಗೆಯೇ ಬಂದದ್ದು. ಇವತ್ತು ಕೂಡ ಅನೇಕ ಗುರುಕುಲ ಪದ್ಧತಿಯಲ್ಲಿ ಇಂತಹ ಶಾಸ್ತ್ರ ವಿಚಾರಗಳು ಅಥವಾ ಏನು ವೇದಗಳೆಲ್ಲವೂ ಕೂಡ ಶ್ರುತಿಯಾಗಿಯೇ ಬರುವಂತಹದ್ದು. ಪುಸ್ತಕ ಇವತ್ತು ಇತ್ತೀಚೆಗೆ ನಮ್ಮಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಪ್ರದಾಯ ಅಷ್ಟೇ. ಹೌದು, ಇಲ್ಲಿ ವಿಶೇಷವಾಗಿ ಗಮನಿಸುವಂಥದ್ದು ಹಿಂದೂ ಧರ್ಮದ ಹಳೆಯ ಪುಸ್ತಕ ಯಾವುದು ಉಂಟು ಅಂತ ಹೇಳಿದರೆ ವೇದ ಅಂತೇಳಿ. ಇದನ್ನು ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ತಿಳಿಸ್ತೀರಿ? ಅದೇ ಧರ್ಮದ ಮೂಲ ವೇದ ಅಂತ ಹೇಳಿದೆವು. ಜ್ಞಾನ ತತ್ವವಿಜ್ಞಾನ ಹೇತೋ ಅಂತ ಯಾಕೆ ಬದುಕಬೇಕು ಕೇಳಿದರೆ ಪ್ರಾಣಾಸಂಧಾರ್ಯಾಹ ತತ್ವವಿಜ್ಞಾನ ಹೇತೋ ಅಂತ ಒಂದು ಮಾತಿದೆ. ಯಾಕೆ ನಾವು ಬದುಕಬೇಕು ಹೇಳಿದರೆ ಜ್ಞಾನಕ್ಕಾಗಿ ಬದುಕಬೇಕು ಅಂತ. ಜ್ಞಾನಕ್ಕಾಗಿ ಬದುಕಬೇಕು. ಆಹಾರಾರ್ಥಂ ಕರ್ಮಕುರ್ಯಾದನಿಂದ್ಯಂ ಅಂದರೆ ಒಬ್ಬ ವ್ಯಕ್ತಿ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಹೇಳಿದರೆ ಅದು ಆಹಾರವು ಎಲ್ಲಿಂದ ಬರಬೇಕು ಕೇಳಿದರೆ ಅಧರ್ಮ ಮೂಲದಿಂದ ಇರಬಾರದು ಅಂತ. ಧರ್ಮ ಮೂಲದಿಂದ ಇರಬೇಕು, ನಿಂದ್ಯವಲ್ಲದ ಕಾರ್ಯದಿಂದ ಅವನದನ್ನು ಸ್ವೀಕಾರ ಮಾಡಬೇಕು ಅಂತ. ಅಂತಹ ಆಹಾರವನ್ನು ಯಾಕಾಗಿ ಸೇವಿಸಬೇಕು ಕೇಳಿದರೆ ಪ್ರಾಣ ಸಂಧಾರಣಾರ್ಥಂ. ಆಹಾರಂ ಸೇವ್ಯಂ ಪ್ರಾಣಸಂಧ ಅಂದರೆ ಪ್ರಾಣವನ್ನು ಉಳಿಸ್ಲಿಕ್ಕೋಸ್ಕರ. ಪ್ರಾಣ ಯಾಕೆ ಉಳಿಸ್ಬೇಕು ಕೇಳಿದರೆ ತತ್ವವಿಜ್ಞಾನ ಹೇತೋ ಅಂದರೆ ಮನುಷ್ಯನ ಜೀವನದ ಅತ್ಯಂತ ಉತ್ಕರ್ಷವಾದಂತಹ ಸ್ಥಿತಿಗತಿಗಳು ಯಾವುದು ಕೇಳಿದರೆ ಅದು ಜ್ಞಾನ ಸಂಪಾದನೆ. ಒಂದು ಒಂದು ಕೀಟ ಯಾವುದೇ ಒಂದು ಜೀವರಾಶಿಯನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಬಿಟ್ಟೆವು ಹೇಳಿದರೆ ಆ ಕತ್ತಲೆ ಕೋಣೆಗೆ ಒಂದು ಸಣ್ಣ ರಂಧ್ರ ಮಾಡಿದರೆ ಆ ಕೀಟವು ಕೂಡ ಹೋಗಿ ಎಲ್ಲಿ ಹೋಗಿ ನಿಲ್ತದೆ ಕೇಳಿದರೆ ಸ್ವಲ್ಪ ಸಮಯದ ನಂತರ ಅದು ಆ ಬೆಳಕಿನ ಕಡೆಗೆ ಹೋಗ್ತದೆ. ಅಸತೋಮ ಸದ್ಗಮಯ ಅಂತ ಅಂದರೆ ಅಸತ್ತಿನಿಂದ ಸತ್ಯದ ಕಡೆಗೆ ಹೋಗುವುದೇ
ಮನುಷ್ಯನ ಜೀವನದ ಚಕ್ರ ಆಗಬೇಕು. ಅದನ್ನೇ ತಿಳಿಸಿಕೊಡುವಂಥದ್ದು ವೇದ. ವೇದ ಜ್ಞಾನ ವಿಧಿಜ್ಞಾನೇ ಹೇಳುವ ನೆಲೆಯಲ್ಲಿ ಆಗಲೇ ತಿಳಿಸ್ತಾ ಹೋದ್ರಿ. ಮೂರು ರೀತಿಯ ವೇದಗಳು, ಮತ್ತೊಂದು ವೇದಗಳು ಸೇರ್ಪಡೆ ಅಂತ ಹೇಳುವಂಥದ್ದು. ಪ್ರಥಮವಾಗಿ ನೋಡುವಂಥದ್ದು ಋಗ್ವೇದ, ಇದರೊಳಗೆ ಏನು ಅಡಕವಾಗಿದೆ? ನಾನು ಹೇಳಿದ ಹಾಗೆ ಛಂದೋಬದ್ಧವಾದಂತಹ ವೇದಗಳನ್ನು ಋಗ್ವೇದ ಅಂತ ಹೇಳಿದರು. ವೇದವ್ಯಾಸರು ಮೊತ್ತ ಮೊದಲಿಗೆ ಪೈಲ ಹೇಳುವಂತಹ ಶಿಷ್ಯರಿಗೆ ಅದನ್ನು ಉಪದೇಶ ಮಾಡ್ತಾರೆ. ಪೈಲ ಅಂತ ಹೇಳುವಂಥ ಮಹರ್ಷಿಗೆ ಅದರ ಉಪದೇಶವನ್ನು ಮಾಡ್ತಾರೆ. ಸರಿಸುಮಾರು 21 ಶಾಖೆಗಳಿದ್ದುವು. ಇವತ್ತು ನಾವು ಕೇವಲ ಶಾಖಲ ಭಾಷ್ಕಲ ಹೇಳುವಂತಹ 2 ಶಾಖೆಗಳು ಮಾತ್ರ ನಮಗೆ ಉಪಲಬ್ಧವಾಗಿರುವಂಥದ್ದು. ನಾನು ಆಗ ಹೇಳಿದಾಗ ಅನಂತೋ ವೈ ವೈದಾಹ ಅಂತ ಅನಂತವಾದಂತಹ ವೇದರಾಶಿಗಳಲ್ಲಿ ಉಳಿದದ್ದು ಈಗ ಕೇವಲ ನಮ್ಮಲ್ಲಿ 2 ಶಾಖೆಗಳು ಮಾತ್ರ. ಅದರಲ್ಲಿಯೂ ಕೂಡ ಶಾಕಲ ಸಂಹಿತೆಯನ್ನು ಮಾತ್ರ ಇವತ್ತು ನಾನು ಆಗ ಸಂಖ್ಯೆ ಹೇಳಿದ್ನಲ್ಲ 10,000 ಚಿಲ್ಲರೆ, ಅದು ಶಾಕಲ ಋಗ್ ಸಂಹಿತೆ ಮಾತ್ರ ಇವತ್ತು ನಮಗೆ ಬಹಳಷ್ಟು ಕಡೆಯಲ್ಲಿ ಉಪಯೋಗಿಸಲ್ಪಡ್ತಾ ಇದೆ ಅಂತ. ಇನ್ನು ಅಂತಹ ಋಗ್ವೇದದಲ್ಲಿ ಏನಿದೆ ಅಂತ ನಿಮ್ಮ ಪ್ರಶ್ನೆ ಇದೆ. ಏನು ಸಾರ್ಥ ಹೋಗ್ತಾ ಸಮಾಜಕ್ಕೆ ಏನು ಎಲ್ಲ ದೇವತೆಗಳ ಸ್ತುತಿಗಳನ್ನು ಮಾಡ್ತಾ ಹೋಗ್ತದೆ. ದೇವತೆಗಳ ಸ್ತುತಿಗಳನ್ನು ಮಾಡ್ತಾ ಹೋಗ್ತದೆ. ದೇವತೆಗಳ ಸ್ತುತಿಯನ್ನು ಮಾಡುವ ಮೂಲಕವಾಗಿ ಜ್ಞಾನದ ಪ್ರಕರ್ಷತೆಯನ್ನು ನಮ್ಮ ಸಮಾಜಕ್ಕೆ ನೀಡುತ್ತಾ ಹೋಗ್ತದೆ. ಎಲ್ಲೋ ಒಬ್ಬ ಆ ವೇದ ಸಾರವನ್ನು ತಿಳಿಯುತ್ತಾ ಹೋಗ್ತಾನೆ ಹೇಳಿದರೆ, ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ವೇದದ ಘೋಷವನ್ನು ಮಾಡ್ತಾ ಇದ್ದಾನೆ ಹೇಳಿದರೆ, ಅಲ್ಲೊಂದು ಒಂದು ವೈಬ್ರೇಷನ್ ಅಂದರೆ ವೇವ್ಸ್ ನಿರ್ಮಾಣ ಆಗ್ತದೆ. ಒಂದು ತರಂಗ ನಾದದಲ್ಲಿ ಹುಟ್ಟುವುದು, ಶ್ರುತಿಯಲ್ಲಿ ಹುಟ್ಟುವುದೇ ತರಂಗಗಳು ಅಂತ. ಆ ತರಂಗದ ಮೂಲಕವಾಗಿ ಅನೇಕ ನೆಗೆಟಿವ್ಸ್ ಅಂದರೆ ಆ ಋಣಾತ್ಮಕ ಶಕ್ತಿಗಳನ್ನು ದೂರೀಕರಿಸುವಂತಹ ಒಂದು ಶಕ್ತಿ ಆ ವೇದಕ್ಕೆ ಇದೆ ಅಂತ. ಇದು ನಮ್ಮ ಹಿರಿಯರು ಕೊಟ್ಟಂತಹ ಒಂದು ದೊಡ್ಡ ಅದ್ಭುತವಾದಂತಹ ಸಂಪತ್ತದು ನಮ್ಮ. ಈಗ ಅದರೊಳಗೆ ನಾವು ಗಮನಿಸಬಹುದು, ಒಂದು ಪೂಜೆ ಮಾಡಬೇಕು, ಅದು ಯಾಗ ಮಾಡಬೇಕು, ಯಜ್ಞ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ಋಗ್ವೇದದಲ್ಲಿ ಆ ಮಂತ್ರಗಳು ಅಡಕಿರುವಂಥದ್ದು ಯಾವ ಉಪಯೋಗಕ್ಕೋಸ್ಕರ, ಯಾವುದನ್ನು ಮಾಡಲಿಕ್ಕೋಸ್ಕರವಾಗಿ ಇಲ್ಲಿರುವ ಮಂತ್ರಗಳು? ಆ ವೇದ ಸಾಕ್ಷಾತ್ ನಾರಾಯಣ ಅಂತಲೇ, ವೇದ ಅಂದರೆ ನಾರಾಯಣ ಅಂತಲೇ ಅರ್ಥ. ನಾರಾಯಣ ಶಬ್ದಕ್ಕೂ ಅರ್ಥ ಅದುವೇ, ನಾರಂ ಅಯತೀತಿ ನಾರಾಯಣ ಅಂತ. ನಾರ ಅಂದರೆ ಜ್ಞಾನ ಅಂತಲೇ ಅರ್ಥ. ಜ್ಞಾನದಲ್ಲಿ ತೇಲುವವನು ಅಂತಂದರೆ ಸರ್ವಜ್ಞ ಸ್ವರೂಪಿ ಭಗವಂತ. ಯಾರು ಜ್ಞಾನಿಯನ್ನು ಪೂಜಿಸ್ತಾನೋ ಗೌರವಿಸ್ತಾನೋ ಆಗ ಆ ಪೂಜಿಸಿದವನು ಗೌರವಿಸಿದವನು ಕೂಡ ಜ್ಞಾನಿ ಆಗ್ತಾನೆ ಅಂತ. ಅಂದರೆ ವೇದ ವೇದದ ಆರಾಧನೆ ಮಾಡುವವನು ಅವನು ಸಾಕ್ಷಾತ್ ನಾರಾಯಣ ಅಂದರೆ ಪರಬ್ರಹ್ಮ ಸ್ವರೂಪನೇ ಆಗ್ತಾನೆ ಅಂತ. ಏನು ಮಾನವನು ಮಾಧವನಾಗುವಲ್ಲಿ ಬದುಕು, ನರನು ನಾರಾಯಣನಾಗುವಲ್ಲಿ ಬದುಕು. ಅಂತಹ ಎತ್ತರವನ್ನು ಏರಲಿಕ್ಕೆ ಇರುವಂತಹ ಮೆಟ್ಟಿಲುಗಳು 4, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಮೋಕ್ಷ ಅಂದರೆ ಜ್ಞಾನದ ತುತ್ತ ತುದಿ ತುರಿಯಾವಸ್ಥೆ, ಅದು ಅಂದರೆ ಆ ಕೊನೆಯ ಅವಸ್ಥೆಯನ್ನು ಪಡಲಿಕ್ಕಿರುವಂಥದ್ದು. ಅದರ ಮೊದಲ ಮೆಟ್ಟಿಲು ಯಾವುದು? ಅದು ಧರ್ಮ ಅಂತ. ಆ ವೇದದ ಆರಾಧನೆ ಅಥವಾ ವೇದದ ನಿರಂತರ ಆ ಒಂದು ಪಠನ ಆರಾಧನೆಗಳೆಲ್ಲ ಮಾಡದೆ ಆ ಮೋಕ್ಷವನ್ನು ಅಥವಾ ಜ್ಞಾನವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೇಳ್ತಾ ಹೋದ್ರಿ, ಪದ್ಯದ ಮೂಲಕವಾಗಿ, ಗದ್ಯದ ಮೂಲಕವಾಗಿ, ಅದೇ ರೀತಿಯಾಗಿ ಸಂಗೀತದ ಮೂಲಕವಾಗಿ ಇರ್ತದೆ. ಈ ಒಂದು ಋಗ್ವೇದದಲ್ಲಿರುವಂಥ ಒಂದು ಶ್ಲೋಕ ಯಾವ ರೀತಿಯಾಗಿರ್ತದೆ? ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಮೊದಲ ಮಂತ್ರವೇ ಅಗ್ನಿದೇವತಾಕವಾದಂತಹ ಮಂತ್ರ ಅದು. ಸಾಮಾನ್ಯವಾಗಿ ನಮ್ಮ ಹಿರಿಯ ಪರಂಪರೆಯಲ್ಲಿ ಅಗ್ನಿದೇವತಾರಾಧನೆಯೇ ಪ್ರಧಾನವಾಗಿ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು. ಹಾಗಾಗಿ ಅಗ್ನಿಯೇ ಪ್ರಧಾನವಾದಂತಹ ದೇವತೆ ಇತ್ತು. ಪ್ರತಿನಿತ್ಯವೂ ಕೂಡ ಅಗ್ನಿ ಆರಾಧನೆಯನ್ನು ಮಾಡ್ತಾ ಇದ್ರು ನಮ್ಮ ಹಿರಿಯರು. ಇವತ್ತು ಕಾಲಕ್ರಮದಲ್ಲಿ ಅದು ಬಿಟ್ಟು ಹೋಗಿದೆ. ಹಾಗೆ ಅಗ್ನಿದೇವತಾಕ ಸ್ತುತಿಯು ಋಗ್ವೇದದಲ್ಲಿ ಬಹಳಷ್ಟು ಕಡೆಯಲ್ಲಿ ಬರ್ತದೆ. ತುಂಬ ಮಂತ್ರಗಳು ಅಗ್ನಿದೇವತಾಕ ಮಂತ್ರಗಳೇ ಬಹಳಷ್ಟು ಇದೆ ಅಂದರೆ ಋಗ್ವೇದ ನಂತರವಾಗಿ ಬರುವಂಥದ್ದು ಯಜುರ್ವೇದ. ಇಲ್ಲಿ ಏನು ಅಡಕವಾಗಿದೆ? ಯಜುರ್ವೇದವು ಯಜ್ಞದ ಕಲ್ಪನೆಯನ್ನು ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತದೆ ಅಂತ. ಯಜ್ಞದ ಪರಿಕಲ್ಪನೆ, ಯಜ್ಞಗಳು ಹೇಗೆ ನಡೀಬೇಕು, ಯಜ್ಞಗಳು ಹೇಗೆ ಅದು ಬೆಳೆಯುತ್ತಾ ಹೋಗ್ತದೆ, ಅದಕ್ಕೊಂದು ಚೌಕಟ್ಟುಗಳನ್ನು ಹಾಕಿಕೊಡುವಂತಹದ್ದೊಂದು ಪ್ರಧಾನವಾದಂತಹ ವೇದವೇ ಯಜುರ್ವೇದ ಅಂತ. ಯಜುರ್ವೇದ ವೇದವ್ಯಾಸರು ವೈಶಂಪಾಯನ ಹೇಳುವಂತಹ ತನ್ನ ಶಿಷ್ಯನಿಗೆ ಅದನ್ನು ಕೊಡಮಾಡುತ್ತಾರೆ. ನಾನು ಋಗ್ವೇದವು 21 ಶಾಖೆಯಲ್ಲಿ ಇದ್ದದ್ದು ಈಗ 2 ಉಳಿದಿದೆ ಅಂತ ಹೇಳಿದೆ. ಹಾಗೆ ಯಜುರ್ವೇದದಲ್ಲಿ 109 ಶಾಖೆಗಳಿದ್ದವು. ಹೌದು, ಇವತ್ತು ನಮ್ಮ ದೇಶದಲ್ಲಿ ಉಳಿದದ್ದು ಕೇವಲ 2 ಶಾಖೆಗಳು. ಅದು ಕೂಡ 2, ಹಾ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ. ಈ ದಾಕ್ಷಿಣಾತ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಕೃಷ್ಣ ಯಜುರ್ವೇದ ಉಳಿದಿದೆ, ಉತ್ತರ ಭಾರತದಲ್ಲಿ ಶುಕ್ಲ ಯಜುರ್ವೇದ ಇದೆ.
ಅಂದರೆ ಅಲ್ಲಿ ಬೇರೆ ಕೃಷ್ಣ ಯಜುರ್ವೇದಿಗಳು ಇಲ್ಲವೇ ಇಲ್ಲ ಅಂತಲ್ಲ, ಆದರೆ ಪ್ರಧಾನವಾಗಿ ಆರಾಧಕರು ಇಲ್ಲಿ ದಕ್ಷಿಣದಲ್ಲಿ ಕೃಷ್ಣ ಯಜುರ್ವೇದಿಗಳಿದ್ದಾರೆ. ಈಗ ನಮಗೆ ಗಮನಿಸುವಂಥದ್ದು ಏನಂತೇಳಿ, ಋಗ್ವೇದ ಪ್ರಧಾನವಾಗಿ ಪ್ರಥಮವಾಗಿತ್ತು ಅಂತೇಳಿ, ಆ ಯಜುರ್ವೇದ ಅಂತೇಳಿ ಮತ್ತೆ ಹೇಗೆ ಹುಟ್ಟಿಕೊಂಡಿತ್ತು, ಯಾಕೆ ಯಾವ ಕಾರಣಕ್ಕೋಸ್ಕರವಾಗಿ ಹುಟ್ಟಿಕೊಂಡಿತ್ತು? ಅದು ನಾನು ಆಗಲೇ ಹೇಳಿದ ಹಾಗೆ, ಅಗ್ನಿಯೇ ಪ್ರಧಾನವಾದಂತಹ ದೇವತೆ ಅಂತ ಒಪ್ಪಿಕೊಂಡಂತಹ ನಮ್ಮ ಋಷಿ ಮನೀಷಿಗಳು ಆ ಅಗ್ನಿಯ ಆರಾಧನೆ ಮಾಡಲಿಕ್ಕೆ ಒಂದು ಸ್ವರೂಪವನ್ನು ಕೊಡಬೇಕಲ್ಲ, ಆ ಸ್ವರೂಪವನ್ನು ಕೊಡುವಲ್ಲಿ ಯಜುರ್ವೇದವು ಪ್ರಧಾನವಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಅದು ದಾರಿದೀಪವಾಗಿದೆ. ಅದರಲ್ಲಿರುವಂತಹ ಶ್ಲೋಕ ಹೇಗಿದೆ? ಇಷೇತ್ವೋರ್ಜೇತ್ವಾ ಭಾಗ್ಯವಸ್ಥೋ ಅಂತ ಆರಂಭ ಆಗುವಂತಹ ಮಂತ್ರಗಳು ಆರಂಭ ಆಗ್ತದೆ ಅದರಲ್ಲಿ. ಅಂದರೆ ಗದ್ಯಾತ್ಮಕವಾಗಿ ಇದ್ರನ್ನಾಗಿ ಇಷ್ಟು ಸಂಖ್ಯೆಯ ಮಂತ್ರಗಳು ಅಂತ ಹೇಳಲಿಕ್ಕಿಲ್ಲ, ಏಳು ಕಾಂಡಗಳಿವೆ ಅಲ್ಲಿ. ಏಳು ಕಾಂಡಗಳಿಂದ ವಿಸ್ತೃತವಾದಂತಹ ಅದು ಯಜ್ಞದ ಪ್ರಕಾರವನ್ನು ತಿಳಿಸುತ್ತಾ ಒಂದು ಜ್ಞಾನದ ರಾಶಿಯನ್ನು ನಮಗೆ ತಿಳಿಸಿಕೊಡುವಂಥ ಒಂದು ಪ್ರಧಾನವಾದಂಥ ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ. ಯಾಕಂದರೆ ಸಮವೇದ ಅಂತ ಹೇಳುವಂಥದ್ದು ಕೇಳಲಿಕ್ಕೂ ಬಹಳ ಖುಷಿ ಆಗುವಂಥದ್ದು, ಸಂಗೀತದ ಮೂಲಕ ಇರುವಂಥದ್ದು. ಸಾಮವೇದ ಹೇಗೆ ಹುಟ್ಟಿಕೊಂಡಿತ್ತು, ಯಾವ ರೀತಿಯಾದಂಥ ಅಡಕಾಗಿದೆ? ಈ ಸಂಗೀತ ಅಂತ ಹೇಳಿದ್ರಿಂದಾಗಿಯೇ ಸಂಗೀತ ಒಂದು ಸಾಮಾನ್ಯ ಪ್ರಾಣಿ, ಅಂದರೆ ಪ್ರಾಣಿ ಜಗತ್ತಿನಲ್ಲಿ ಎಲ್ರಿಗೂ ಇಷ್ಟ ಆಗುವಂಥದ್ದು, ಅರ್ಥ ಆಗದಿದ್ದರೂ ಕೂಡ ತಲೆದೂಗುತ್ತವೆ. ಸಾಮವೇದವು ಕೂಡ ಹಾಗೆ ನಮ್ಮನ್ನು ತಲ್ಲೀನಗೊಳಿಸ್ತದೆ ಅಂತ. ಯಜುರ್ವೇದ ನಮ್ಮನ್ನು ಕರ್ಮದಲ್ಲಿ ತೊಡಗುವ ಹಾಗೆ ಮಾಡುತ್ತದೆ ಅಂತಾದರೆ ತಲ್ಲೀನತೆಯನ್ನು ಮೂಡಿಸುವಂಥದ್ದು. ಯಾಕೆಂದರೆ ನಾವು ಲೀನ ಆಗಬೇಕು, ಲೀನ ಆದಾಗ ಮಾತ್ರ ಅಂದರೆ ಲಯ ಆಗುವುದು, ನಾವು ಅದರೊಳಗೆ ಸೇರಿಕೊಳ್ಳುವುದು ಅಂತ. ಗೀತಕ್ಕೆ ಅಂತಹ ಒಂದು ಶಕ್ತಿ ಇದೆ ಅಂತ. ಸಾಮವೇದವು ನಮ್ಮನ್ನು ಅದರಲ್ಲಿ ಮುಳುಗಿಸಿಬಿಡ್ತದೆ ಅಂತ. ಮುಳುಗಿದಾಗ ಅದರ ರಸಾನುಭವ ಹುಟ್ಟಿಕೊಳ್ತದೆ. ಅದು ಅದರಲ್ಲಿಯೂ ಕೂಡ ಬರುವಂತಹ ಮಂತ್ರಗಳು ಋಗ್ವೇದ ಯಜುರ್ವೇದದಲ್ಲಿರುವಂತಹ ಮಂತ್ರಗಳೇ ಸಾಮರೂಪದಲ್ಲಿ ಹಾಡಲ್ಪಡುವುದು. ಹೇಗೆ ಹೇಗೆ ಬರ್ತದೆ ಅಂದರೆ ಅದನ್ನು ಸಾಮಗಾಯನವನ್ನು ಮಾಡುವಂತಹ ಪಂಡಿತರಲ್ಲಿ ಕೇಳಬೇಕಾಗ್ತದೆ. ಯಾಕೆಂದರೆ ನಮ್ಮ ಮಂತ್ರಗಳನ್ನು ಮಾತ್ರ ಹೇಳುತ್ತೇವೆ, ಸಾಮವೇದಿಗಳು ಮಾತ್ರ ಅದನ್ನು ಹಾಡ್ತಾರೆ. ಅದರಲ್ಲಿ ಯಾರು ಹೆಚ್ಚು ತೊಡಗಿಕೊಳ್ಳುತ್ತಾರೋ ಅದನ್ನು ಮಾತ್ರ, ಅದರಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒಂದು ಲಯ ಇದೆ. ಹಾಗಾಗಿ ಅದನ್ನು ಹಾಡುವುದಷ್ಟು ಸುಲಭ ಇಲ್ಲ. ಮಂತ್ರಗಳು ಮಾತ್ರ ನಾವು ಅಂದರೆ ಅಭ್ಯಾಸ ಮಾಡಿದಾಗ ಮಾತ್ರ ಬರುವಂತಹದ್ದು. ಇನ್ನು ಅಲ್ಲಿಯೂ ಕೂಡ 1000 ಶಾಖೆಗಳಿದ್ದುವು. ಯಾವುದು ನಮ್ಮ ಸಾಮವೇದ? ಸಾಮವೇದದಲ್ಲಿ 1000 ಶಾಖೆಗಳಿದ್ದುವು. ಇವತ್ತೆಲ್ಲವನ್ನು ಕಳ್ಕೊಂಡಿದ್ದೇವೆ. ಒಂದು ಎರಡು ಶಾಖೆಗಳು ಮಾತ್ರ ಉಳ್ಕೊಂಡಿದೆ. 2-3 ಪ್ರಕಾರಗಳು ಇದೆ ಅಂತ. ಆದರೆ ದಕ್ಷಿಣ ಭಾರತದಲ್ಲಿ ಒಂದು ಪ್ರಕಾರ ಮಾತ್ರ, ಎರಡು ಪ್ರಕಾರದ್ದು ಉಳಿದಿದೆ. ಉತ್ತರ ಭಾರತದಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅಂದರೆ ಬಹಳ ಅಂದರೆ 1000 ಪ್ರಕಾರದ ಸಾಮವೇದಗಳು ಇವತ್ತು ಅಷ್ಟು ನಷ್ಟವಾದದ್ದು. ನಾವು ಕಳ್ಕೊಂಡಂತಹ ಜ್ಞಾನರಾಶಿ ಎಷ್ಟು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಹೌದು, ಖಂಡಿತವಾಗಿ ವೇದ ಅಂತ ಹೇಳಿದ ಕೂಡಲೇ ಹಲವಾರು ವ್ಯಕ್ತಿಗಳು ಅಥವಾ ಹಲವಾರು ಜನರು ಹೇಳ್ತಾ ಹೋಗ್ತಾರೆ ಅದರಲ್ಲಿ ದೇವರ ಉಲ್ಲೇಖ ಏನು ಇಲ್ಲ. ದೇವರ ಉಲ್ಲೇಖಗಳು ಅಂದರೆ ಈಗ ನಾವು ಗಮನಿಸುವಂತಹ ಶಿವ, ವಿಷ್ಣು, ಈ ರೀತಿಯಾಗಿ ಪಾರ್ವತಿ ಅಥವಾ ದೇವಿಗಳ ಉಲ್ಲೇಖಗಳಿಲ್ಲ. ಅಲ್ಲಿ ಕೇವಲ ಉಲ್ಲೇಖ ಇರುವಂಥದ್ದು ಸಾಕ್ಷಾದೃಷ್ಟವಾಗಿರುವಂತಹ ಆ 5 ಇದು ಮಾತ್ರ, ಅಗ್ನಿ, ಜಲ ಅಂತ ಹೇಳುವಂಥದ್ದು ಮಾತ್ರ ಅಂತೇಳಿ. ಹೌದು ಅಲ್ವಾ? ಅವು ಅಂದರೆ ಪ್ರಧಾನ. ಈಗ ಈಶ್ವರ ಇಲ್ಲ ಅಂತ ಹೇಳಿದ್ರೆ ರುದ್ರದೇವತಾಕಾದಂಥ ಮಂತ್ರಗಳುಂಟು. ಇವತ್ತು ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಗ್ರಹಚಾರ ಕೆಟ್ಟವರು ರುದ್ರಾಭಿಷೇಕವನ್ನು ಮಾಡ್ತಾರೆ. ರುಜಂ ದ್ರಾವಯತೀತಿ ರುದ್ರ ಅಂತ, ರೋಗವನ್ನು ನಿವಾರಿಸುವಂತಹ ಶಕ್ತಿ ಉಳ್ಳವನು ರುದ್ರ ಅಂತ. ಹಾಗಾದರೆ ಈಶ್ವರನ ಅಲ್ಲಿ ಕೊಂಡಾಟ ಮಾಡಲಿಲ್ವೇ? ಸ್ತುತಿಯನ್ನು ಮಾಡಿದ್ದಾರೆ. ವಿಷ್ಣು ಇದಂ ವಿಷ್ಣುರ್ ವಿಚಕ್ರಮೇ ಅಂತ ಹೇಳಿಕೊಂಡೇ ಮಂತ್ರವು ಆರಂಭ ಆಗುತ್ತೆ. ತದ್ವಿಷ್ಣೋಃ ಪರಮಂ ಪದಂ ಅಂತ ಹೇಳ್ತದೆ. ವಿಷ್ಣುವಿನ ಪದಸ್ಥಾನ ಅಂದರೆ ಸ್ಥಾನವು, ಅದುವೇ ಅತ್ಯಂತ ಉತ್ಕೃಷ್ಟವಾದಂತಹ ಅಥವಾ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನ ವೇದದಲ್ಲಿ ಇದೆ. ಅಂದರೆ ವಿಷ್ಣು ಅಂದರೆ ಏನು ಅರ್ಥ ಅಂತ ಕೇಳಿದರೆ ವ್ಯಾಪಕತ್ವ ಅಂತ. ವಿಷ್ಣು ಸಹಸ್ರನಾಮ ಅದನ್ನು ಹೇಳ್ತಾ ಇದೆ. ವಿಶ್ವಂ ವಿಷ್ಣು ಅಂತಲೇ ಆರಂಭ ಆಗುತ್ತೆ ಅದು. ಇಡೀ ವಿಶ್ವವೇ ವಿಷ್ಣು ಅಂತ ಹೇಳಿಬಿಡ್ತಾನೆ. ಅದನ್ನು ವೇದವೂ ಹೇಳ್ತಾ ಇದೆ. ತದ್ವಿಷ್ಣೋ ಪರಮಂ ಪದಂ ಅಂತ ಹೇಳ್ತಾ ಇದೆ. ಅಂದರೆ ಹಾಗಾದರೆ ಅಲ್ಲಿ ವಿಷ್ಣು ದೇವತಾಕ ಮಂತ್ರಗಳಿಲ್ವೆ? ಶಬ್ದ ಇದೆ. ಶಬ್ದಾರ್ಥವು ಕೂಡ ಅಂದರೆ ಶಬ್ದಾರ್ಥವೇ ಸ್ಪಷ್ಟ ಇದೆಯಲ್ಲ. ವ್ಯಾಪಕನು ಅಂತ ಹೇಳುವಂಥದ್ದು ಎಲ್ಲೆಡೆಯೂ ಇದ್ದಾನೆ ಹೇಳುವಂತಹ, ಅದನ್ನು ಒಪ್ಪಿಕೊಳ್ಳುವಂಥ ಮನೋಭಾವನೆ ಬೇಕು ನಮಗೆ. ಯಾಕಂದ್ರೆ ಪುರಾಣದಲ್ಲಿ ಇದೆ, ಆದರೆ ವೇದಗಳಲ್ಲಿ ಇಲ್ಲ ಅಂತ ಹೇಳೋದು ಮಾತಿದ್ದ. ಪುರಾಣ ವೇದಕ್ಕೆ ಏನು ವ್ಯತ್ಯಾಸ? ವೇದಗಳು ಏನು ಸಾರಿ ಹೇಳ್ತಾ ಇದೆಯೋ ಜ್ಞಾನವನ್ನು, ಆ ಜ್ಞಾನವನ್ನು ಇವತ್ತಿನ ನಮ್ಮ ಈಗಿನ ಕಾಲಘಟ್ಟಕ್ಕೆ ಅರ್ಥೈಸಿಕೊಳ್ಳಲಿಕ್ಕೆ ಸುಲಭವಾದಂತಹ ಮಾರ್ಗವೇ ಪುರಾಣಗಳ ಕಥೆಗಳು ಅಂತ. ಯಾಕೆಂದರೆ ಜ್ಞಾನವನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ಹೇಳಿದಾಗ, ಪ್ರಸಾರ ಮಾಡಿದಾಗ ಅದು ಪ್ರಸಾರ ಆಗುತ್ತೆ, ಅದು ಪ್ರಚಾರ ಆಗ್ತದೆ ಅಥವಾ ಅರ್ಥ ಆಗ್ತದೆ ಅಂತ ಏನೂ ನಿಯಮ ಇಲ್ಲ.
ಒಂದೇ ತರಗತಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾಗ ಒಬ್ಬನಿಗೆ ಅದು ನಮ್ಮಲ್ಲಿ ಒಂದು ಮಾತಿದೆಯಲ್ಲ ಏನು, ಜಾಣನಿಗೆ ಮಾತಿನ ಏಟು, ಕೋಣನಿಗೆ ದೊಣ್ಣೆಯ ಏಟು ಅಂತ. ಹಾಗೆ ಅದೇ ರೀತಿಯಾಗಿ ವೇದದ ಮೂಲಕವಾಗಿ ಅರ್ಥೈಸಿಕೊಳ್ತಾ ಇದ್ದಂತಹ ಮಹರ್ಷಿಗಳು ಇದ್ರು ಆ ಕಾಲದಲ್ಲಿ. ಕಾಲ ವ್ಯತ್ಯಾಸ ಆಗ್ತಾ ಹೋದಾಗ ಅವರಿಗೆ ಕಥೆಯ ಮೂಲಕವಾಗಿ, ಸನ್ನಿವೇಶವನ್ನು ಹೇಳುವುದರ ಮೂಲಕವಾಗಿ, ಅನುಭವದ ಮೂಲಕವಾಗಿ ಇದನ್ನೆಲ್ಲ ಹೇಳಬೇಕಾಗ್ತದೆ. ನೀವು ಅದಾಗ ನಿಮ್ಮ ಪೀಠಿಕೆಯಲ್ಲಿ ಇತ್ತು, ವೇದ ಸುಳ್ಳು ಅಂತ ಹೇಳುವವರು ಇದ್ದಾರೆ ಅಂತ. ವೇದ ಸುಳ್ಳ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹೇಳುವಂತಹ ಪ್ರಸಿದ್ಧವಾದ ಮಾತು, ಪ್ರಶ್ನೆಯೂ ಅದಿತ್ತು. ಓ ಹೌದಾ, ಅದು ಸಹಜವಾದ ಪ್ರಶ್ನೆಯೇ. ಅಲ್ಲಿ ಪ್ರಶ್ನೆ ವೇದ ಸುಳ್ಳ ಸುಳ್ಳು ಅಂತ ಹೇಳಲಿಲ್ಲ ಅಲ್ಲಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಗಾದೆ ಅಂದ್ರೆ ಹೇಳಿದೇನು, ಅನುಭವದ ಮಾತು ಅದು. ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ರೆ ಏನು, ಕರ್ಮ. ಅಲ್ಲಿ ಪ್ರಧಾನವಾದದ್ದೇನು ಕೇಳಿದರೆ ಕರ್ಮವನ್ನು ಮಾಡಬೇಕು ಅಂತ. ಊರಿಗೆ ಅರಸನಾದರೂ ತಾಯಿಗೆ ಮಗ, ಶ್ರೇಷ್ಠತ್ವವನ್ನು ಜ್ಯೇಷ್ಠತ್ವವನ್ನು ಹಿರಿತನವನ್ನು ಒಪ್ಪಿಕೋ ಅಂತ ಅದು ಹೇಳ್ತಾ ಇದೆ. ಅಂದರೆ ಆ ಒಂದು ಸಂಸ್ಕಾರವನ್ನು ಆ ಮಾತುಗಳು ಅನುಭವದ ಮೂಲಕವಾಗಿ ಹೇಳಿದೆ. ಅದನ್ನು ನಾನು ಹೇಳಿದ್ದು ಸನ್ನಿವೇಶದ ಮೂಲಕವಾಗಿ ಯಾವಾಗ ನಾವು ಹೇಳ್ತೇವೋ ಆಗ, ಅಥವಾ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತೇವೋ ಆಗ ನಮಗೆ ಅದು ಕೂಡಲೇ ಅರ್ಥ ಆಗಿಬಿಡ್ತದೆ. ವೇದಗಳು ಅದನ್ನು ಹೇಳ್ತಾ ಇದೆ ಅಂತ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಈ ಪ್ರಪಂಚದಲ್ಲಿ ಒಳ್ಳೆಯ ವಸ್ತುಗಳನ್ನೇ ನೋಡುವಂತಾಗಲಿ ಕೇಳುವಂತಾಗಲಿ ಅಂತಲೇ ಹಾರೈಸ್ತಾ ಇದೆ. ಒಳ್ಳೆಯ ವಸ್ತುಗಳನ್ನೇ ಹಾರೈಸ್ತಾ ಇದೆ ಅಂತ ಹೇಳಿದ್ರೆ ಏನು ಅದರದ್ದು ಇನ್ನೊಂದು ತಾತ್ವಿಕ ಚಿಂತನೆ? ಕೆಟ್ಟದ್ದು ಬಯಸಬೇಡ, ಕೆಟ್ಟದ್ದು ಮಾಡಬೇಡ, ಕೆಟ್ಟದ್ದನ್ನು ಚಿಂತನೆ ಮಾಡಬೇಡ ಅಂತಲೇ ಅಲ್ವಾ? ಹಾಗೆ ಹೇಳಿದರೆ ಯಾರಿಗೆ ಅರ್ಥ ಆಗುತ್ತೆ? ಇಲ್ಲ, ನಾವು ಅವಾಗ ಸನ್ನಿವೇಶವೋ ಕಥೆಯ ಮೂಲಕವಾಗಿ ಸತ್ಯದಲ್ಲಿಯೇ ಬದುಕಬೇಕು ಅಂತ. ತದ್ವ್ರತಂ ಅಂತ ಹೇಳುತ್ತದು, ಯಾವುದು? ವೇದಗಳೇ ಹೇಳುವಂಥದ್ದು ತದ್ವ್ರತಂ. ಸತ್ಯನಿಷ್ಠೆಯು ನಮ್ಮ ಬದುಕದು, ವ್ರತ ಅಂದರೆ ನಿಯಮ, ಅದನ್ನು ನಮ್ಮ ಜೀವನದಲ್ಲಿ ನಿಯಮವಾಗಿಸಬೇಕು ಅಂತಲೇ ಹೇಳ್ತಾ ಹೋಗ್ತದೆ.